ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರು ಒಂದು ಕ್ಯಾಂಪೇನ್ ಅನ್ನು ಹಮ್ಮಿಕೊಂಡಿದ್ರು. ಏನಂತಂದ್ರೆ ಚಾಯ್ ಪೇ ಚರ್ಚಾ ಅಂತ. ಚಾಯ್ ಪೇ ಚರ್ಚಾ ಅಂದ್ರೆ ಸುಮಾರು ಜನ ಟೀ ಟೈಮ್ ಅಲ್ಲಿ ಟೀ ಕುಡಿತಾ ಕುಡಿತಾ ಚರ್ಚೆ ಮಾಡಲ್ವಾ? ಸೊ ಅದೇ ರೀತಿ ಜನಗಳ ಜೊತೆ ಇಂಟರಾಕ್ಟ್ ಮಾಡಬೇಕು ಅನ್ನೋ ಒಂದು ಭಾವದಲ್ಲಿ ಚಾಯ್ ಪೇ ಚರ್ಚಾ, ಟೀ ಕುಡಿತಾ ಕುಡಿತಾ ಜನಗಳ ಜೊತೆ ಮಾತಾಡೋದು, ಅವರ ವೇರಿಯಸ್ ಏನೇನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನೆಲ್ಲ ಕೇಳಿಸ್ಕೊಂಡು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದು ಆತರ. ಸೊ ಅದೇ ರೀತಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ, ಜೆ ಡಿ ಎಸ್ ಮುಖಂಡ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮುದ್ದೆ ರೊಟ್ಟಿ ಪೆ ಚರ್ಚಾ ಅನ್ನೊಂದು ಕ್ಯಾಂಪೇನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಮುದ್ದೆ ರೊಟ್ಟಿ ಪೆ ಚರ್ಚಾ ಅಂತಾನ? ಈ ಕ್ಯಾಂಪೇನ್ ಹೆಂಗೆ ಅಂತ ಕೇಳ್ತೀರಾ? ನಾ ಹೇಳ್ತೀನಿ. ಇವಾಗ ಟೀ ಕುಡಿತಾ ಕುಡಿತಾ ಚರ್ಚೆ ಮಾಡ್ತಾರಲ್ಲ, ಅದೇ ರೀತಿ ಮುದ್ದೆ ರೊಟ್ಟಿ ತಿಂತಾ ತಿಂತಾ ಚರ್ಚೆ ಮಾಡೋದು. ಮುದ್ದೆ ರೊಟ್ಟಿ ತಿಂತಾ ತಿಂತಾನ? ರೀ ಏನ್ರಿ ಮಾತಾಡ್ತಾ ಇದ್ರಿ, ನಿಮ್ಗೊಂಚೂರು ತಲೆ ಅಲ್ವೇನ್ರಿ ನಿಮ್ಗೆ? ಯಾಕೆ ನಮ್ಮಮ್ಮ ಚಿಕ್ಕ ವಯಸ್ಸಿನಿಂದ ಈಗಲೂ ಕೂಡ ನನಗೆ ಬೈತಾನೆ ಇರ್ತಾರೆ, ಊಟ ಮಾಡ್ಬೇಕಾದ್ರೆ ಮಗಳೇ ಮಾತಾಡಬಾರ್ದು ಮಧ್ಯದಲ್ಲಿ ಅಂತ. ನೀವು ನೋಡ್ರಿ ತಿನ್ಕೊಂಡ್ ತಿನ್ಕೊಂಡ್ ಮಾತಾಡ್ಬೇಕು ಅಂತ ಹೇಳ್ತಿರಲ್ಲ. ಅಂದ್ರೆ ಫಸ್ಟ್ ಚರ್ಚೆ ಮಾಡೋದು ಆಮೇಲೆ ತಿನ್ನೋದು. ಆತರ ಸುಮ್ನೆ ಈ ಕ್ಯಾಂಪೇನ್ ಹೆಸರು ಮುದ್ದೆ ರೊಟ್ಟಿ ಪೇ ಚರ್ಚಾ ಅಂತ ಇಟ್ಟಿರೋದು, ಸ್ವಲ್ಪ ಸೆಳಿಲಿ ಜನಗಳನ್ನ ಅಂತ. ತಿನ್ನಕ್ಕಾದ್ರೂ ಬರಲಿ ಅಂತ ನೀನು. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನೋಡಿ, ಈ ಚರ್ಚೆಗೋಸ್ಕರ ಜನ ಬರ್ತಾರ ಬರಲ್ಲ ನನಗೆ ಗೊತ್ತಿಲ್ಲ, ಬಟ್ ಎಷ್ಟು ಜನ ಬರ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ತಿನ್ನಕ್ಕೋಸ್ಕರ ಬಿಡಾನ್ ಜನ ಬರ್ಬೋದೇನೋ. ಅದ್ರಲ್ಲಿ ನಾನು ಒಬ್ಬ.